ಹಾಯ್ ಹೆಲೋ ವೆಲ್ಕಮ್ ಟು ಒನಿ ಓಮ್ ಕುಕ್ಕಿಂಗ್ ಚಾನಲ್ ಇವತ್ತಿನ ಸ್ಪೆಷಲ್ ತುಪ್ಪದ ಬಿಸ್ಕೆಟು ಅಥವಾ ಗೀ ಬಿಸ್ಕೆಟ್ ಅಂತ ಕರೀತಾರೆ ಮಕ್ಳಿಗೆ ತುಂಬ ಇಷ್ಟ ಆಗುವಂಥ ರೆಸಿಪಿ ತುಪ್ಪ ಯಾರಾದರೂ ಮಕ್ಕಳು ತಿನ್ನಲ್ಲ ಅನ್ನೋಂಗಿದ್ರೆ ಇದು ಒಳ್ಳೆ ರೆಸಿಪಿ ಅವ್ರಿಗೆ ತಿನ್ನಿಸ್ಲಿಕ್ಕೆ ಸೊ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಚಿಕ್ಕ ಗ್ಲಾಸಲ್ಲಿ ತುಪ್ಪ ತೊಗೊಂಡಿದ್ದೀನಿ ಅದೇ ಗ್ಲಾಸಲ್ಲಿ ಸಕ್ಕರೆ ಅದನ್ನು ಪುಡಿ ಮಾಡಿ ಯೂಸ್ ಮಾಡ್ತಿದ್ದೀನಿ ಸಕ್ಕರೆ ಕರಗ್ಲಿಕ್ಕೆ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೆ ನೀವು ಬೌಲ್ ಕೂಡ ಯೂಸ್ ಮಾಡ್ಬೋದು ಯಾವ ಬೌಲ್ ತೊಗೊಂಡಿದ್ದೀರೋ ಅದೇ ಅಳತೇಲಿ ತೊಗೋಬೇಕಾಗತ್ತೆ ಹಿಟ್ಟು ಮತ್ತು ಸಕ್ಕರೆ ತುಪ್ಪ ಎಲ್ಲನೂ ಸೊ ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಒಂದು ಕನ್ಸಿಸ್ಟೆನ್ಸಿ ಬರೋವರೆಗೂ ಶುಗರ್ ಎಲ್ಲ ಕರಗಿ ತುಪ್ಪದಲ್ಲಿ ಮಿಕ್ಸ್ ಆಗಬೇಕು ನೀಟಾಗಿ ನೋಡಿ ಈ ರೀತಿ ಕನ್ಸಿಸ್ಟೆನ್ಸಿ ಇರಬೇಕಾಗುತ್ತೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಮಿಕ್ಸ್ ಮಾಡಬೇಕಾಗತ್ತೆ ಈ ರೀತಿಯಾಗಿ ಈಗ ಅದೇ ಗ್ಲಾಸಲ್ಲಿ ಒಂದು ಗ್ಲಾಸ್ ಮೈದಾ ಹಿಟ್ಟು ಅಥವಾ ಗೋಧಿ ಹಿಟ್ಟನ್ನ ಯೂಸ್ ಮಾಡ್ಬೋದು ನೀವು ಜೊತೆಗೆ ಅದೇ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ತುಪ್ಪದ ಮಿಶ್ರಣ ಮತ್ತು ಹಿಟ್ಟಿನ ಮಿಶ್ರಣ ಎರಡೂ ಈ ರೀತಿಯಾಗಿ ಕಲಿಸ್ಬೇಕಾಗತ್ತೆ ನಿಧಾನಕ್ಕೆ ಒಂದು ವೇಳೆ ನೀವು ಲೇಟಾಗಿ ಮಾ ಇವಾಗ ಕಲ್ಸಿಟ್ಟು ಲೇಟಾಗಿ ಮಾಡೋಂಗಿದ್ರೆ ನೀವು ಫ್ರಿಡ್ಜಲ್ಲಿ ಇಡಿ ಆ ಕನ್ಸಿಸ್ಟೆನ್ಸಿ ಹೆಂಗೆ ಇರುತ್ತೆ ಇಲ್ಲಾಂದರೆ ಸಕ್ಕರೆ ಕರಗೋದ್ರಿಂದ ಸ್ವಲ್ಪ ತೆಳುವಾಗೋ ಚಾನ್ಸಸ್ ಇರುತ್ತೆ ಹಿಟ್ಟು ಒಂದು ವೇಳೆ ತೆಳುವಾದರೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಮೈದಾ ಅಥವಾ ಗೋಧಿ ಇಟ್ಟು ಯೂಸ್ ಮಾಡ್ಬೋದು ಈ ರೀತಿ ಕನ್ಸಿಸ್ಟೆನ್ಸಿ ಬೇಕಾಗುತ್ತೆ ನಮಗೆ ಒಂದು ವೇಳೆ ಗಟ್ಟಿ ಆದರೆ ಇಟ್ಟು ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಹಾಲು ಯೂಸ್ ಮಾಡ್ಬೋದು ನೀವು ನಾನು ಇಮಿಡಿಯೇಟಾಗಿ ಮಾಡ್ತಿರೋದ್ರಿಂದ ಸೊ ಚೆನ್ನಾಗಿದೆ ಹಿಟ್ಟಿಗೆ ನನಗೆ ರೆಡಿಯಾಗಿ ಮಾಡಲಿಕ್ಕೆ ಸೊ ಇದು ಹೇಗೆ ಮಾಡೋದಂತ ನೋಡೋಣ ಬನ್ನಿ ಒಂದು ಪಾತ್ರೆಯಲ್ಲಿ ಒಂದು ಒನ್ ಆ್ಯಂಡ್ ಹಾಫ್ ಇಂಚು ಮರಳು ಹಾಕಿ ನಾನು ಬಿಸಿ ಇದ್ದೀನಿ ಅದರಿಂದ ಇಪ್ಪತ್ತು ನಿಮಿಷ ನೀವು ಉಪ್ಪು ಕೂಡ ಯೂಸ್ ಮಾಡ್ಬೋದು ಮರಳು ಸಿಗೋಲ್ಲ ಅಂದರೆ ಮುಚ್ಚಿಟ್ಟು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಇದ್ದೀನಿ ಮರಳನ್ನು ಲೋ ಇರಲಿ ಸೊ ಈಗ ಒಂದು ತಟ್ಟೆಗೆ ತುಪ್ಪ ಸವರಿ ಬಿಸ್ಕಿಟ್ನ ಚಿಕ್ಕ ಚಿಕ್ಕ ಉಂಡೆ ಹಾಗಿ ಮಾಡ್ಕೋಬೇಕಾಗುತ್ತೆ ಬಿರುಕಿಲ್ಲದೆ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ತುಂಬ ತೆಳವು ಮಾಡಬಾರ್ದು ಸೊ ಈ ರೀತಿಯಾಗಿ ನೀವು ಈ ಪ್ಲೈನಾಗಿ ಇಡ್ಬೋದು ಇಲ್ಲ ಡ್ರೈ ಫ್ರೂಟ್ಸ್ ಇದ್ದರೆ ಮಕ್ಳು ಕ್ರಂಚಿಯಾಗಿ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ ಸೊ ಹಂಗಾಗಿ ನಾನು ಡ್ರೈ ಫ್ರೂಟ್ಸ್ ಯೂಸ್ ಮಾಡ್ತಾಯಿದ್ದೀನಿ ಆಪ್ಷನಲ್ಲು ಇದು ಕ ನಿಮಗೆ ಸೊ ಬೇಕಂದರೆ ಪಿಸ್ತಾ ಕಾಜು ಡ್ರೈ ದ್ರಾಕ್ಷಿನ ಯೂಸ್ ಮಾಡ್ಬೋದು ಇಲ್ಲ ಯಾವುದಾದ್ರು ಒಂದೇ ಕೂಡ ಯೂಸ್ ಮಾಡ್ಬೋದು ನಿಮ್ಗೆ ಆಪ್ಷನಲ್ ಇದು ಖಂಡಿತ ತುಂಬ ದಪ್ಪ ಕೂಡ ಮಾಡಬೇಡಿ ತುಂಬ ತೆಳವು ಮಾಡಬೇಡಿ ತುಂಬ ದಪ್ಪ ಮಾಡಿದ್ರೆ ಬೇಯೋಲ್ಲ ತುಂಬ ತೆಳುವು ಮಾಡಿದ್ರೆ ಕಿತ್ತೋಗೋ ಚಾನ್ಸಸ್ ಇರುತ್ತೆ ನೋಡಿ ಈ ರೀತಿ ಕನ್ಸಿಸ್ಟೆನ್ಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಸೊ ಒಂದೊಂದೇ ಈ ರೀತಿಯಾಗೆಲ್ಲ ನಾನು ಮಾಡಿಟ್ಕೊಂಡಿದ್ದೀನಿ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಬಾಯಲ್ಲಿ ಇಟ್ಟರೆ ರೆಸಿಪಿ ಸೊ ನಾವು ಕೂಡ ಯಾವಾಗಾರು ಟೀ ಟೈಮ್ ಸ್ನ್ಯಾಕ್ಸ್ ಥರ ಯೂಸ್ ಮಾಡ್ಬೋದು ತುಂಬ ಒಳ್ಳೆಯ ರೆಸಿಪಿ ಖಂಡಿತ ಟ್ರೈ ಮಾಡಬೇಕಾಗಿರುವಂಥ ರೆಸಿಪಿ ನೋಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಈಗ ಮರಳು ಕಾದಿದೆ ಒಂದು ಸ್ಟ್ಯಾಂಡ್ ಇಟ್ಟು ನಾನು ಇಟ್ಕೊಂಡು ಬಿಸ್ಕೆಟ್ ಇಟ್ಕೊಂಡಿರೋಂಥ ಪ್ಲೇಟ್ನ ಪ್ಲೇಸ್ ಮಾಡ್ತಿದ್ದೀನಿ ಮರಳು ಮೇಲೆ ಸೊ ಮುಚ್ಚಿಟ್ಟು ಒಂದು ಇಪ್ಪತ್ತೈದರಿಂದ ಮೂವತ್ತು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಬೇಕಾಗತ್ತೆ ಒಂದು ವೇಳೆ ಲೋ ಫ್ಲೇಮಲ್ಲಿದ್ದರೆ ಟೈಮ್ ಮೇ ಬಿ ವೇರಿ ಆಗ್ಬೋದು ನೋಡಿ ಈ ರೀತಿಯಾಗಿ ದ್ರಾಕ್ಷಿ ಉಬ್ಬು ಬಂದಿದೆ ಚೆನ್ನಾಗಿ ಬೆಂದಿದೆ ಇವಾಗ ಡ್ರೈ ಫ್ರೂಟ್ಸ್ ಕೂಡ ಚೆನ್ನಾಗಿ ಫ್ರೈ ಆಗಿಬಿಟ್ಟಿದೆ ಅದರಲ್ಲೇ ಸೊ ಬಿಸ್ಕೆಟ್ ತಳಭಾಗ ಕೂಡ ಬ್ರೌನ್ ಕಲರ್ ಬಂದಿದೆ ಸೊ ಚೆನ್ನಾಗಿ ರೆಡಿಯಾಗಿದೆ ಬಿಸ್ಕೆಟ್ ಇವಾಗ ಸೊ ಇದು ಮರಳಿಂದ ತೆಗೆದು ಒಂದು ಅರ್ಧ ಗಂಟೆ ಅಥವಾ ನಲ್ವತ್ತು ನಿಮಿಷ ಆರಾಗಿ ಬಿಡಬೇಕಾಗುತ್ತೆ ಬಿಸಿಲು ತೆಗೆದು ಯಾಕೋದ್ರೆ ಮುರಿದು ಹೋಗುತ್ತೆ ಸೊ ಆರಿದ್ಮೇಲೆ ನೋಡಿ ಈ ರೀತಿಯಾಗಿದೆ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಚೇಂಜ್ ಆಗಿದೆ ಸೊ ಹೇಗೆ ಬೆಂದಿದೆ ಅಂತ ನೋಡೋಣ ಬನ್ನಿ ನೋಡಿ ಬ್ರೌನ್ ಕಲರ್ ಬಾಟಮ್ ಎಷ್ಟು ಚೆನ್ನಾಗಿದೆ ಸೊ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ನೋಡಿ ಒಳಗಡೆ ಈ ರೀತಿಯಾಗಿದೆ ಸೊ ತುಂಬ ಚೆನ್ನಾಗಿ ಬಂದಿದೆ ಖಂಡಿತ ಟ್ರೈ ಮಾಡಿ ನೀವು ಕೂಡ ನನಗೂ ಕೂಡ ಶೇರ್ ಮಾಡಿ ಸೊ ಇನ್ನೂ ಏನಾದರೂ ಸಜೆಷನ್ಸ್ ಅಥವಾ ಕಮೆಂಟ್ ಮಾಡೋಂಗಿದೆ ಕಮೆಂಟ್ ಮೂಲಕ ಕಳಿಸ್ಬೋದು ನನಗೆ ಇನ್ನೂ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು